ಕಾವೇರಿ ಪ್ರಾಧಿಕಾರ ಕೊಟ್ಟ ಆದೇಶವನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ. ನಾಳೆ ವಿಚಾರಣೆಗೆ ಬರಬಹುದು. ತಮಿಳುನಾಡು ಪ್ರತಿಯಾಗಿ ಮಗದೊಂದು ಅರ್ಜಿಯನ್ನು ಸಲ್ಲಿಸಿದೆ. ಇವತ್ತು ಸಂಸದರ ಸಭೆಯನ್ನು ಮುಖ್ಯಮಂತ್ರಿಗಳು ನಡೆಸಿದ್ರು. ಪ್ರಧಾನಿ ಭೇಟಿಗೆ ಅವಕಾಶ ಕೊಡಿಸಬೇಕು ಅಂತೆಲ್ಲ ಕೇಳಿದ್ದಾರೆ. ಕೊಡಿಸಿ, ತಪ್ಪೇನಿದೆ, ಸಂಸದರು ವರ್ಕ್ ಮಾಡಿ ಕೊಡಿಸ್ಬೋದು. ಆದರೆ ಮುಖ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ಮಧ್ಯಪ್ರವೇಶಿಸಬೇಕು ಅಂತ ಇದಕ್ಕೆ ಬಿಜೆಪಿಯವರು ವಿರೋಧ ಮಾಡಿದ್ದಾರೆ. ಪದೇ ಪದೇ ಅವರನ್ನು ಎಳೆದ ತರಬೇಡಿ ಅಂತ ಪ್ರಹ್ಲಾದ್ ಜೋಶಿ ಖಡಕ್ಕಾಗಿ ಹೇಳಿದ್ದಾರೆ. ಇದಕ್ಕೆಲ್ಲ ಸಮಸ್ಯೆ ಇರುವುದು ಸಂಕಷ್ಟ ಸೂತ್ರ ಇಲ್ಲದಿರುವುದು. ಅದನ್ನು ನಾನು ನಿನ್ನೆನೂ ಅದನ್ನೇ ಹೇಳ್ತಾ ಇರೋದು. ಅದನ್ನು ಮೊದಲು ಮಾಡಿಸ್ಕೋಬೇಕು. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ. ಸಂಕಷ್ಟ ಸೂತ್ರ ಏನೋದಾಗೋವರೆಗೂ ಇದಷ್ಟೇ ಕತೆ. ಪ್ರೈಮ್ ಮಿನಿಸ್ಟರ್ ಬಂದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ. ಪ್ರೈಮ್ ಮಿನಿಸ್ಟರ್ ಬಂದು ಸ್ಟಾಲಿನ್ನು ಸಿದ್ದರಾಮಯ್ಯವ್ರನ್ನ ಕರೆದ್ಬಿಟ್ಟು ಕೂರಿಸ್ಬಿಟ್ಟು ಏನಪ್ಪ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಚೂರು ಕಡಿಮೆ ನೀರು ಬಿಡ್ತಾರೆ ಅಂದರೆ ಸ್ಟಾಲಿನ್ ಕೇಳ್ತಾರಾ? ಸಾಧ್ಯನೇ ಇಲ್ಲ ಅಕ್ಕ. ಅದು ಈ ಪ್ರೈಮ್ ಮಿನಿಸ್ಟರ್ ಮಾತನ್ನು ಸ್ಟಾಲಿನ್ನು ಯಾಕೆ ಕೇಳಿದ್ರೆ ಸೋನಿಯಾ ಗಾಂಧಿ ಮಾತು ಕೇಳ್ಬೋದು. ಇವರು ಒಕ್ಕೂಟದಲ್ಲಿರೋರು ಅವರವರೇ ಮಾತಾಡ್ಕೊಂಡ್ರೆ ಕರೆದ್ರೆ ಹಿಂಗೆ ಕರಿಬೇಕು. ಸೋನಿಯಾ ಗಾಂಧಿ, ನರೇಂದ್ರ ಮೋದಿ ಇಬ್ಬರು ಜಂಟಿಯಾಗಿ ಇಬ್ಬರನ್ನು ಕರೆಸ್ಬೇಕಪ್ಪ. ಓಕೆ, ಇಬ್ಬರು ಒಪ್ಸೋಕೆ ಹಾಗೇನಾರು ಆಗ್ಬೋದೇನ? ಸರಿ, ಈಗ ಸಂಕಷ್ಟ ಸೂತ್ರ ಇಲ್ಲ, ನೀರು ಹೆಂಗೆ ಬಿಟ್ರಿ, ಈಗ ನಮ್ಮ ಮೀಟಿಂಗ್ ಮಾಡ್ತಾ ಇದ್ದೀರಿ ಅಂತ ಅವರು ಎಲ್ಲ ಅವ್ರವ್ರು ತೋಚಿದ್ದನ್ನು ಅವ್ರವ್ರು ಹೇಳಿದ್ದಾರೆ. ಅವರು ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಆದರೆ ಜಲಸಂಪನ್ಮೂಲ ಸಚಿವ ಜೊತೆ ಮೀಟಿಂಗ್ ಮಾಡಿದ್ದಾರೆ. ನಾವು ಇವತ್ತು ಅವ್ರಿಗೆ ಮನವರಿಕೆ ಮಾಡ್ತೀವಿ, ಮತ್ತೆ ಪ್ರೈಮ್ ಮಿನಿಸ್ಟರ್ಗೂ ಕೂಡ ಪತ್ರ ಕಳಿಸಿಕೊಟ್ಟಿದ್ದೀವಿ. ಎರಡೂ ರಾಜ್ಯದವರು ಕರೆದು ನಮ್ಮ ಅಹವಾಲು ಕೇಳಿ ಅವರ ಅಹವಾಲನ್ನು ಕೇಳಿ ಒಂದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಮಾಡಿ ಅಂತೇಳಿ ನಾವು ಸಮಯ ಕೇಳಿದ್ದೀವಿ, ಸಮಯ ಕೊಟ್ಟಿಲ್ಲ. ಮೊದಲು ನೀರು ಹರಿಸಿ, ತಮ್ಮ ಘಟಬಂಧನ ಸಂಬಂಧ ನೀರನ್ನು ಹರಿಸಿ, ಈಗ ಜನ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ ನಂತರ ಅದನ್ನು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸಬೇಕು ಅನ್ನುವಂಥದ್ದು ಪ್ರಯತ್ನ ನಡೀಬಾರದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾನು ಮತ್ತು ಸದಾನಂದ ಗೌಡರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಪಾಲಿಟಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇದ್ರೊಗ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ವಿಷಯ ಇದೆ. ಒಂದ್ ಕಡೆ ಕರ್ನಾಟಕ ಸರ್ಕಾರ ಅಫಿಡವಿಟ್ ಹಾಕಿರ್ತದೆ, ನಮ್ಮ ಹತ್ರ ನೀರೇ ಇಲ್ಲ, ಒಂದು ಹನಿ ನೀರು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತು ಯಾರಿಗೂ ಕೇಳಲಾರ್ದೆ, ಯಾವುದೇ ವಿರೋಧ ಪಕ್ಷದವರಿಗೆ, ಯಾವುದೇ MPಗಳಿಗೆ, ಯಾರಿಗೂ ಕೇಳಲಾರ್ದೆ ನೀರು ಹರಿಸ್ತಾರೆ. ಯಾವುದೋ ಒತ್ತಡದಲ್ಲಿ ಶುರು ಮಾಡಿದೆ. ರಾಜ್ಯದಲ್ಲಿ ಕಮೆಂಟ್ಸ್ ಮಾಡಲಿಕ್ಕೆ ಮಾತ್ರ 25 ಜನ ಬಿಜೆಪಿ ಲೋಕಸಭಾ ಸದಸ್ಯರು ಏನು ಮಾಡ್ತಾರೆ ದೆಹಲಿಯಲ್ಲಿ ಅಂತ ಕೇಳ್ತಾರೆ. ಇವತ್ತು ಅವರ ಕುತ್ತಿಗೆಗೆ ಬಂದಾಗ ಈಗ ಬರ್ಡನ್ ಶಿಫ್ಟ್ ಮಾಡಬೇಕು ಅಂತೇಳಿ ಲೋಕಸಭಾ ಸದಸ್ಯರ ಮೇಲೆ ಅಥವಾ ಕೇಂದ್ರದ ಸರ್ಕಾರದ ಮೇಲೆ ಮಾಡುವಂತ ಒಂದು ಪ್ರಯತ್ನ ಇದು ಅಂತ ನನ್ನ ಅನಿಸಿಕೆ. ನೀರು ಬಿಡುವಂತ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಅವರಷ್ಟಕ್ಕೆ ಬಿಟ್ಟುಕೊಂಡು ಹೋಗಿದ್ದಾರೆ, ನಮ್ಮನ್ನು ಮಾತಾಡಲೇ ಇಲ್ಲ. ಸಂಕಷ್ಟ ಸೂತ್ರ ತಯಾರಿ ಆಗದೆ ಇದ್ದಾಗ ನೀವ್ಯಾತಿಕೆ ನಮ್ಮ ಜನತೆ ಒಂದು ನೀರನ್ನ ಕೊಡದೆ? ನಾವು ಇವತ್ತು ಅಲ್ಲಿಗೆ ತಮಿಳುನಾಡು ನೀರು ಬಿಡಬೇಕು, ಅಲ್ಲಿಗೆ ಯಾರದನ್ನ ರಚನೆ ಮಾಡಬೇಕಾಗಿರೋದು, ಅದನ್ನ ಹೇಳಬೇಕಲ್ವ? ಇಲ್ಲಿ ಪತ್ರಿಕೆ ಮುಂದೆ ಹೇಳಿದ್ರೆ ಆಯ್ತದ? ಅದಕ್ಕೆ ಹೋರಾಟ ಮಾಡಬೇಕಲ್ಲ ನಾವು, ಅದಕ್ಕೇನು ಮಾಡ್ತಾ ಇದ್ದೀರಿ? ಈ ರೀತಿ ನೇರವಾಗಿ ನೀರಿನ ವಿಚಾರದಲ್ಲಿ ನೀರಿನ ಕಳ್ಳ ಮಾನ್ಯ ಡಿಕೆ ಶಿವಕುಮಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ, ನೀರಿನ ಕಳ್ಳ ರೈತರನ್ನ ಇಷ್ಟು ನೇರವಾಗಿ ದ್ರೋಹ ಮಾಡದಂತ ಕರ್ನಾಟಕ ನನ್ನ ಸುದ್ದಿಗೆ ಬಂದವರು, ನನ್ನ ವಿಚಾರಕ್ಕೆ ಬಂದವ್ರದೆಲ್ಲ ಕೆಲವೆಲ್ಲ ಸೆಟಲ್ಮೆಂಟ್ ಆಗಿದೆ. ಈಗ ಈಶ್ವರಪ್ಪ ಎಲ್ಲಿದ್ದಾರೆ? ನಾನು ಎಲ್ಲಿದ್ದೀನಿ? ಅಸೆಂಬ್ಲಿಯಲ್ಲಿ ಏನು ಹೇಳಿದ್ರು? ನಾವು ಅಪ್ಪನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ರೆಸ್ಟ್ ತಗೊಳ್ತಾ ಇದ್ದಾರೆ, ತಗೊಳ್ಳಿ. ಕಾವೇರಿ ಪ್ರಶ್ನೆ ಕೇಳಿದ್ರೆ ನನ್ನ ಸೆಟಲ್ಮೆಂಟ್ ಅಂತಾರೆ ಅವ್ರು. ಕಳ್ಳಗಿಳ್ಳ ಎಲ್ಲ ಪದ ಬಳಸಬಾರ್ದು. ಇಟ್ಸ್ ನಾಟ್ ಎ ಫೇರ್ ವರ್ಡ್ ಅದು ನನ್ನ ಪ್ರಕಾರದಲ್ಲಿ. ಹಂಗಷ್ಟೆಲ್ಲ ಮಾಡಬಾರ್ದು, ಅಂತ ಪದ ಎಲ್ಲ ಯಾಕೆ ಬಳಸ್ಬೇಕು ಈಶ್ವರಪ್ಪನವ್ರವೇ? ಬೇಕಿಲ್ಲ. ಆದರೆ ನನ್ನ ಸುದ್ದಿಗೆ ಬಂದವ್ರದೆಲ್ಲ ಸೆಟಲ್ಮೆಂಟ್ ಆಗಿದೆ ಅಂದರೆ ಏನದೇನು ಆಪರೇಷನ್ಸಾ? ಮಿಲ್ಟ್ರಿ ಅಂಡರ್ ವರ್ಲ್ಡ್ ಥರ ಆಪರೇಷನ್ಸಾ ಅದೇನಾರು ಸೆಟಲ್ಮೆಂಟ್ ಮಾಡಿಬಿಡ್ತೀವಿ ಅನ್ನಕ್ಕೆ? ಇವ್ರೇನು ಸೆಟ್ಲ್ ಮಾಡಿರೋದು ಈಶ್ವರಪ್ಪ? ಅವ್ರು ಪಾಕಿಸ್ತಾನ ಟಿಕೆಟ್ ಕೊಡಲಿಲ್ಲ, ಅವ್ರು ಕಂಟೆಸ್ಟ್ ಮಾಡಲಿಲ್ಲ. ದಟ್ಸ್ ನಾಟ್ ದ ವೇ ಯು ಶುಡ್ ಆನ್ಸರ್ ನಿಮ್ಮ ಮಿನಿಸ್ಟ್ರಿಗೆ ರಿಲೇಟೆಡನ್ನು. ಅವರು ಪ್ರಶ್ನೆಯನ್ನು ಕೇಳುವಾಗ ಇದಕ್ಕಿಂತ ಒಳ್ಳೆಯ ಪದಗಳಿವೆ, ಅಷ್ಟು ಮಾತ್ರ ನಿಜ. ಬಟ್ ಸಂಕಷ್ಟ ಸೂತ್ರ ಆಗದೆ ಇದ್ರೆ ನಾವು ನೀರು ಬಿಡಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಳೋಕೆ ಅವಕಾಶ ಇತ್ತ ಸರ್? ಅಲ್ಲ, ತಗೊಂಡು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕಿತ್ತು ಅಂತ ವಾದ. ಸಂಕಷ್ಟ ಸೂತ್ರ ಇಲ್ಲದಿದ್ದಾಗ ಹೇಗೆ ಬಿಡಬೇಕು ನೀವೇ ಹೇಳಿ ಅಂತ. ನೀರಿಲ್ಲ ಅನ್ನೋದು, ನೀರಿಲ್ಲ ಅನ್ನೋದು ರಾಜ್ಯ ಸರ್ಕಾರ ನಮ್ಗೆ ಹೇಳಿರೋ ಕತೆ ಅದೇ ತಾನೆ. ಕೃಷಿ ಮಂತ್ರಿಗಳು ಹೇಳಿದ್ರು ಸೀಪೇಜ್ ವಾಟರು ಅಂತ. ಯಾವ ಸೀಪೇಜ್ ವಾಟರು? ಕೃಷಿ ಮಂತ್ರಿಗಳು ಯಾವತ್ತಾದರೂ ಡ್ಯಾಮ್ ಸೈಟಲ್ಲಿ ನಿಂತ್ಕೊಂಡು ನೀವು ನೋಡಿದ್ದೀರಾ ಸೀಪೇಜ್ ವಾಟರ್ ಅಂದರೆ ಎಷ್ಟು ಹೋಗುತ್ತೆ, ರೆಗ್ಯುಲರ್ ರಿಲೀಸ್ ಅಂದರೆ ಎಷ್ಟು ಹೋಗುತ್ತೆ ಅಂತ? ನಾವು ವರ್ಷಾನುಗಟ್ಲೆ ಕಣ್ಕಣ್ಣು ಬಿಟ್ಕೊಂಡು ನೋಡ್ಕೊಂಬಂದಿರೋರು ಅದನ್ನು, ಸೀಪೇಜ್ ವಾಟರ್ ಎಷ್ಟು ಹೋಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ ಯಾರುವೆ? ಯು ಥಿಂಕ್ ಯು ಡೋಂಟ್ ನೋ? ನಮಗೆ ಗೊತ್ತು ಏನು ಅಂತ? ನಿಮಗೆ ಗೊತ್ತಿಲ್ಲ ಅಷ್ಟೇ. ಇವು ನಿಮಗೆ ಗೊತ್ತಿಲ್ಲ ಅದು ಸೀಪೇಜ್ ವಾಟರ್ ಅಂದರೆ ಎಷ್ಟು ಹೋಗುತ್ತೆ ಅಂತ. ಅವು ಆ ಭಾಗದಲ್ಲಿ ಜನಕ್ಕೆ ರೈತರು ಎಂಥ ಪಂಟ್ರುಗಳಿದ್ದಾರೆ ರೈತರುಗಳಲ್ಲಿ ಅಂತಂದರೆ, ಯಾವ ಲೆವೆಲಲ್ಲಿ ಯಾವ ಗಿಡದ ಹತ್ರಕ್ಕೆ ಎಷ್ಟು ನೀರು ಬಂದರೆ ಎಷ್ಟು ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ನದಿ ಒಳಗಡೆ ಇರೋ ಗಿಡಗಳಲ್ಲಿ ಯಾವ ಗಿಡ ಎಷ್ಟು ಮುಳುಗ್ಕೊಂಡ್ರೆ ಎಷ್ಟು ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ. ಬಂದು ಯಾರಿಗೆ ಹೇಳ್ತೀರಿ ಇವೆಲ್ಲ ಸ್ಟೋರಿಗಳನ್ನು? ನೀರು ಬಿಟ್ಟಿದ್ದೀರಿ, ಬಿಟ್ಟಿದ್ದೀವಿ ಅಂತ ಹೇಳೋಕ್ಕೇನು ಕಷ್ಟ ನಿಮಗೆ? ಸುಮ್ಮನೆ ಅಫಿಡವಿಟ್ ಒಂದು ಕಡೆ, ಇನ್ನೊಂದು ಕಡೆ, ಹಿಂಗೆ ಇನ್ನೊಂದು ಕಡೆ. ಇವತ್ತು ಪ್ರೊಟೆಸ್ಟ್ಗಳು, ಫಿಲಮ್ ಚೇಂಬರ್ ಹತ್ರ ಪ್ರೊಟೆಸ್ಟ್ಗಳು, ಕೊನೆಗೆ ಕೆಲವು ಫಿಲಮ್ ಆ್ಯಕ್ಟರ್ಗಳು
ಅವರೆಲ್ಲ ಸುದೀಪ್ ದರ್ಶನ್ ಇವರೆಲ್ಲರೂ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾನೆಲ್ಲ ಇಲ್ಲಪ್ಪ ಹಂಗೆ ಅಂತ ಇದು ಮಾಮೂಲಿದು ಏನಾದ್ರು ಬಂದ ತಕ್ಷಣ ಅವ್ರನ್ನ ಹೋಗಿ ನೀವು ಹೇಳ್ಕೊಂಬರೋದು ನೀವು ಯಾಕೆ ನಮ್ಮ ಜೊತೆಗೆ ನಿಲ್ಲಂತ ಯಾರು ನಿಲ್ಲಲ್ಲ ಅಂತ ಹೇಳಿರ್ತಾರೆ ನಿಮಗೆ ಅವರೆಲ್ಲ ನಿಲ್ಲಲ್ಲ ಅಂತ ಹೇಳ್ತಾರೆ ಯಾವತ್ತಾದ್ರೂ ಬಹಿರಂಗವಾಗಿ ಬಂದು ನಿಂತ್ಕೊಂಡ್ರೇನೆ ಪ್ರತಿಭಟನೆ ಮಾಡಿದ್ರೇನೆ ಆಯ್ತು ಎಸ್ ಬರೀ ಸಿನಿಮಾ ತೋರ್ಸಕ್ಕೆ ಮಾತ್ರ ಅಲ್ಲ ಜನಕ್ಕೆ ಜಲಕ್ಕೆ ಕಷ್ಟ ಬಂದಾಗ ನಾವು ಭಾಷೆ ಕಷ್ಟ ಬಂದಾಗ ನಾವು ಹೋಗಲೇಬೇಕು ಆ ದಿನಗಳ ಹತ್ತಿರ ಬಂದಾಗ ನಮಗೆ ಕರೆ ಬರ್ತವೆ ನಾವು ಎಲ್ಲರೂ ಬರ್ತೀವಿ ಅಸೋಸಿಯೇಷನ್ಗೆ ಒಂದು ಕರೆ ಬರುತ್ತೆ ಅಲ್ಲಿಂದ ಎಲ್ಲ ನಾವು ಬರಬೇಕು ಒಬ್ಬೊಬ್ಬರಾಗಿ ಸಿಂಗಲ್ ಆಗಿ ಬಂದರೆ ಒಬ್ಬೊಬ್ಬರು ಹೆಸರು ಮಾಡ್ಕೊಳಕ್ಕೆ ಬಂದಂಗಾಗುತ್ತೆ ಹೇಗೆ ಮಾಡಬೇಕು ಅಂತ ರೂಪುರೇಷ ಮಾಡ್ಕೊಳ್ತಾರೆ ಆ ದಿನಗಳಿಗೆ ಕಾಯ್ತೆ ಇನ್ನು ಸ್ವಾಮೀಜಿ 5 ಕೋಟಿ ವಂಚನೆ ಪ್ರಕರಣದ ತನಿಖೆ ಚುರುಕು ಪಡ್ಕೊಂಡಿದೆ 10 ದಿನಗಳ ಕಸ್ಟಡಿಗೆ 5 ಕೋಟಿ ಸೀಸ್ಡು ಅಂತಾರೆ ಸಿಕ್ತಿರೋ ಕಾಸು ಆಸ್ತಿ ಅವುಗಳದೆಲ್ಲ ವ್ಯಾಲ್ಯೂ ನೋಡ್ಬಿಟ್ರೆ 10 ಕೋಟಿ ವ್ಯಾಲ್ಯೂ ಇದ್ದಂಗೆ ಇದೆ ಅದೆಲ್ಲ ಎಲ್ಲಿಂದ ಬಂದಿದೆ ನಡೆದಿರೋದು 5 ಅತ್ತ ಸ್ವಲ್ಪ ಚೆಕ್ ಮಾಡ್ರಪ್ಪ ಕರೆಕ್ಟ್ ಆಗಿ ಅಲ್ಲಿ ನೋಡ್ರಿ ಆ ಹೆಣ್ಮಗಳ ಹತ್ರ ಎಲ್ಲ ಕ್ಯಾಶ್ ಸಿಕ್ತು ಅಂತೀರಿ ಲಾಕರ್ ಅಲ್ಲಿ ಎಷ್ಟೋ ಕ್ಯಾಶ್ ಸಿಕ್ತು ಅಂತೀರಿ ಚಿನ್ನ ಎಷ್ಟೋ ಸಿಕ್ತು ಅಂತೀರಿ ಆಸ್ತಿ ಎಷ್ಟೋ ಮಾಡಿದ್ದಾರೆ ಅಂತೀರಿ ಇದೇ ದುಡ್ಡಲ್ಲಿ ಇನ್ನೆಲ್ಲೋ ಕ್ಯಾಶ್ ಸಿಕ್ತು ಇವಾಗ ಅಂತೀರಿ ಇನ್ನೆಲ್ಲೋ ಕ್ಯಾಶ್ ಸಿಕ್ತು ಅಂತೀರಿ ಎಲ್ಲ ಲೆಕ್ಕಕ್ಕೆ ಜಾಸ್ತಿ ಬರುತ್ತೆ ಲೆಕ್ಕಾಚಾರ ಸದ್ಯ ಇವ್ರು ಕೊಟ್ಟಿರೋದು 5 ಕೋಟಿ ಓಕೆ ಆಲ್ ರೈಟ್ 10 ದಿನಗಳ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಸೆಪ್ಟೆಂಬರ್ 29ರವರೆಗೆ ಇವರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಮೈಸೂರಿನ ವಕೀಲ ಪ್ರಣಬ್ ಪ್ರಸಾದ್ನವರು 56 ಲಕ್ಷವನ್ನ ಮಠಕ್ಕೆ ತಗೊಂಡೋಗಿ ವಾಪಸ್ ಇಟ್ಟಿದ್ದಾರೆ ಇದು ಅಭಿನವ ಹಾಲಶ್ರೀಗೆ ಸೇರಿದ್ದು ಅವರ ಕಾರು ಚಾಲಕ ನಮಗೆ ಕೊಟ್ಟಿದ್ದು ಅಂತ ಅವ್ರು ಹೇಳ್ಕೊಂಡಿದ್ದಾರೆ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನನಗೆ ಜೀವ ಬೆದರಿಕೆ ಇದೆ ರಕ್ಷಣೆ ಕೊಡಿ ಅಂತ ಪೊಲೀಸರಿಗೆ ಕೇಳ್ಕೊಂಡಿದ್ದಾರೆ ಈ ದುಡ್ಡು ಅಡಗಲಿ ಮಠದ ಅಭಿನವ ಆಲಶ್ರೀ ಈ ಹಣವನ್ನು ನನಗೆ ಮೈಸೂರಿನ ನನ್ನ ಆಫೀಸಿನಲ್ಲಿ ಅವರ ಕಾರ್ ಚಾಲಕ ರಾಜು ಇವನು ತಂದು ಕೊಟ್ಟಿರುತ್ತಾನೆ ಈ ಹಣ ಯಾವುದು ಯಾರಿಗೆ ಸೇರಬೇಕು ಅನ್ನೋದು ನನಗೆ ಮಾಹಿತಿ ಇಲ್ಲ ಈಗ ಈ ಹಣವನ್ನು ಅವರ ತಂದೆಗೆ ನಾನು ತಲುಪಿಸುತ್ತಿದ್ದೇನೆ ಆಲತ್ತಿಯವರು 60 ಲಕ್ಷ ಹಣವನ್ನು ಕೊಟ್ಟಿದ್ದರು ಹೋಗಿ ಒಂದ್ 2 ದಿನ ಆಯ್ತು ಅಷ್ಟೇ ಬಟ್ ಈ ಸ್ವಾಮೀಜಿ ವಿಷಯವಾಗೋ ಇಲ್ಲ ನಾನು ಏನ್ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದ್ದೆ ಸ್ವಾತಿ ಹೇಳಿದ್ಲು ಮಧ್ಯಾಹ್ನ ಅಂಟಿ ಹಿಂಗ್ ಬರ್ತಾ ಇದೆ ನೋಡ್ಲಿಲ್ವಾ ನಾನು ಹಾಕಿ ನೋಡ್ದೆ ಇಲ್ಲಮ್ಮ ಏನು ಬರ್ತಾ ಇಲ್ಲ ಅಂತಂದೆ ಹಾಲಶ್ರೀಯವರು ಬರ್ತಾ ಇದ್ರು ಅವ್ರ ಮನೆಗೆ ಇದು ನನಗೆ ಗೊತ್ತಿಲ್ಲ ದುಡ್ಡು ತಂದಿದ್ದು ಎಲ್ಲಿಟ್ಟಿದಾರೋ ಯಾರ ಮನೇಲಿ ಇಟ್ಟಿದಾರೋ ಅದನ್ನ ಇಡೀ ಡೀಲ್ ಪ್ರಕರಣದ ಬಗ್ಗೆ ಮಾಡುವಂತಹ ಗೋವಿಂದ ಪೂಜಾರಿ ಅವರು ಮಾತನಾಡಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಆಕ್ಚುಲಿ ನಾನು ರಾಜಕೀಯವಾಗಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಆಯಿತು ಬಟ್ ನಮ್ಮ ಕಾರ್ಯಕರ್ತರು ಅವರು ಇವರಿಂದ ಪ್ರೆಸರಿಂದ ಒಪ್ಕೊಂಡಿದ್ದು ಬಟ್ ಅವರು ಏನೊಂದು ಪ್ಲ್ಯಾನ್ ಮಾಡಿದ್ದಾರೆ ಆ ಪ್ಲ್ಯಾನಲ್ಲಿ ನನಗೂ ಎಲ್ಲೂ ಸಂಶಯ ಬರಲಿಕ್ಕೆ ಅವರು ಅವಕಾಶ ಕೊಡಲಿಲ್ಲ ಆ ಕಾರಣದಿಂದ ಸ್ವಲ್ಪ ಮೋಸ ಹೋದೇನು ಅಷ್ಟೆ ಅದು ಆ್ಯಕ್ಚುಲಿ ಆ ದಿನ ಏನಾಯಿತು ದಿಲ್ಲಿಯಿಂದ ರಿಯಲಿ ಬಂದಿದ್ದರು ಇಲೆಕ್ಷನ್ ಕಮಿಟಿಯಿಂದ ಅದೇ ಸೇಮ್ ಡೇ ಅವರು ಟೈಮ್ ತಗೊಂಡು ಅಲ್ಲಿಗೆ ಚೀಟಿಂಗ್ ಮಾಡಿದ್ದಾರೆ ಒಂದು ಖುಷಿ ಆಗ್ತಾ ಇದೆ ಎಸ್ಪೆಷಲಿ CCB ಟೀಮ್ ಇಷ್ಟು ಜೋರಲ್ಲಿ ವರ್ಕ್ ಮಾಡಿದ್ದಾರೆ ತುಂಬ ಖುಷಿ ಕಾರ್ಯಕರ್ತರ ಸಪೋರ್ಟ್ ಎಲ್ಲ ಇದ್ಮೇ ನೀವು ಯಾಕ್ರಿ ಹೋದ್ರಿ ಒಳ್ಳೆ ಕತೆ ಆಮೇಲೆ ಸ್ವಲ್ಪ ಮೋಸನ ಇದು 5 ಕೋಟಿ ಸ್ವಲ್ಪ ಹಾಗಾದ್ರೆ ಅವ್ರ ದೊಡ್ಡ ಮೋಸ ಎಷ್ಟರಪ್ಪ ಅವ್ರ ಪ್ರಕಾರ ಹೇಳ್ಬೇಕು ಚೆನ್ನಾಗಿದೆ ನಿಮ್ಮ ಕತೆಗಳು